ಒಳ್ಳೆಯ ಗಂಡನ ಗುಣಲಕ್ಷಣಗಳು. ಒಂದು, ಸಮಯಕ್ಕೆ ಸರಿಯಾಗಿ ಮನೆಗೆ ಹಿಂದಿರುಗಿ ತನ್ನ ಕುಟುಂಬದೊಂದಿಗೆ ಸಮಯ ಕಳೆಯುವವನೇ ಒಳ್ಳೆಯ ಗಂಡ. ಎರಡು, ಹೆಂಡತಿ ಕಪ್ಪು ಅಥವಾ ದಪ್ಪವಾಗಿರಬಹುದು, ಆದರೆ ಗಂಡ ತನ್ನ ದೃಷ್ಟಿಯಲ್ಲಿ ಹೆಂಡತಿಯನ್ನು ಅತ್ಯುತ್ತಮವೆಂದು ಪರಿಗಣಿಸಬೇಕು, ಅಂಥವನಿಗೆ ಒಳ್ಳೆಯ ಗಂಡ ಅನ್ನುತ್ತಾರೆ. ಮೂರು, ಒಳ್ಳೆಯ ಗಂಡ ಎಂದರೆ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇಡುವುದಿಲ್ಲ. ನಾಲ್ಕು, ಯಾವುದೇ ಸಂದರ್ಭದಲ್ಲೂ ಹೆಂಡತಿಯ ನಂಬಿಕೆಯನ್ನು ಮುರಿಯದವನೇ ಒಬ್ಬ ಒಳ್ಳೆಯ ಗಂಡ. ಐದು, ಹೆಂಡತಿಯೊಂದಿಗೆ ಬಲವಾದ ಮತ್ತು ಅವಲಂಬಿತ ಸಂಬಂಧವನ್ನು ನಿರ್ಮಿಸುವವನೇ ಒಳ್ಳೆಯ ಗಂಡ. ಆರು, ಒಬ್ಬ ಒಳ್ಳೆಯ ಗಂಡ ತನ್ನ ಜೀವನದ ಎಲ್ಲ ಉತ್ತೇಜಕ ಮತ್ತು ಆಹ್ಲಾದಕರ ಕ್ಷಣಗಳನ್ನು ಒಟ್ಟಿಗೆ ಕಳೆಯುವವನು. ಒಬ್ಬ ಒಳ್ಳೆಯ ಗಂಡ ಎಂದರೆ ಹೆಂಡತಿಗೆ ಎಂದು ಸುಳ್ಳು ಹೇಳುವುದಿಲ್ಲ. ಎಂಟು, ಒಳ್ಳೆಯ ಗಂಡ ಎಂದರೆ ಒಳ್ಳೆಯ ಆಲೋಚನೆಗಳು ಮತ್ತು ಸಮಯದೊಂದಿಗೆ ಮುನ್ನಡೆಯುವವನು. ಒಂಬತ್ತು, ಒಬ್ಬ ಒಳ್ಳೆಯ ಗಂಡ ಬಯಸುತ್ತಾನೆ ತನ್ನ ಹೆಂಡತಿ ಯಾವಾಗಲೂ ಮುಂದೆ ಸಾಗಲಿ ಮತ್ತು ಅವಳ ಕನಸುಗಳನ್ನು ಈಡೇರಿಸಲಿ ಎಂದು. ಹತ್ತು, ಒಳ್ಳೆಯ ಗಂಡ ಎಂದರೆ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದರೂ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವವ. ಹನ್ನೊಂದು, ಕೆಲಸದಿಂದ ಬಂದ ನಂತರ ತನ್ನ ಹೆಂಡತಿ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವನು ಒಳ್ಳೆಯ ಗಂಡ ಎನಿಸಿಕೊಳ್ಳುತ್ತಾನೆ. ಹನ್ನೆರಡು, ತನ್ನ ಹೆಂಡತಿಯನ್ನು ಇತರರ ಹೆಂಡತಿಯರೊಂದಿಗೆ ಹೋಲಿಸದವನೇ ಉತ್ತಮ ಗಂಡ. ಹದಿಮೂರು, ಒಳ್ಳೆ ಗಂಡ ಎಂದರೆ ಹೆಂಡತಿಯನ್ನು ನಿಂದಿಸದ ಮತ್ತು ಅವಳೊಂದಿಗೆ ಅನುಚಿತವಾಗಿ ವರ್ತಿಸದ ಗಂಡ. ಹದಿನಾಲ್ಕು, ಒಳ್ಳೆಯ ಗಂಡ ಎಂದರೆ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದರೂ ತನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವವ. ಹದಿನೈದು, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಬೆಂಬಲಿಸುವುದು. ಹದಿನಾರು, ಸಂತೋಷ ಮತ್ತು ದುಃಖ ಎಲ್ಲ ಸಮಯದಲ್ಲೂ ನಿಮ್ಮ ಜೊತೆ ಇರಲು ಬಯಸುವವನು. ಹದಿನೇಳು, ಒಳ್ಳೆಯ ಪತಿ ಎಂದರೆ ತನ್ನ ಹೆಂಡತಿಯ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವವ ಮತ್ತು ಅವಳ ಎಲ್ಲ ಆಸೆಗಳನ್ನು ಪೂರೈಸುವವನು. ಫ್ರೆಂಡ್ಸ್, ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.